ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇಬ್ಬಾಗದ ಗುದ್ದಾಟ ಜೋರಾಗಿದೆ ತಾರಕ ಕೇರಿದ ರಮೇಶ್ ಕುಮಾರ್ ವರ್ಸಸ್ ಸಚಿವ ಸುಧಾಕರ್ ಫೈಟ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಬ್ಬ ರಿಂಗ್ ಮಾಸ್ಟರ್ ರಮೇಶ್ ಕುಮಾರ್ ಅವರನ್ನ ಜೈಲಿಗೆ ಕಳಿಸುವವರೆಗೂ ವಿರಮಿಸಲ್ಲ ಮಾಜಿ ಸ್ಪೀಕರ್ ವಿರುದ್ಧ ಸಚಿವ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ ತಾರಕ ಕೇರಿದ ರಮೇಶ್ ಕುಮಾರ್ ವರ್ಸಸ್ ಸುಧಾಕರ್ ಫೈಟ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಬ್ಬ ರಿಂಗ್ ಮಾಸ್ಟರ್ ರಮೇಶ್ ಕುಮಾರ್ ಅವರನ್ನ ಜೈಲಿಗೆ ಕಳಿಸುವವರೆಗೂ ಸುಮ್ಮನಿರಲ್ಲ ಅಂತ ಹೇಳಿ ಗುಡುಗಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾಜಿ ಸ್ಪೀಕರ್ ವಿರುದ್ಧ ಸಚಿವ ಸುಧಾಕರ್ ವಾಗ್ದಾಳಿ ಮುಂದುವರಿಸಿದ್ದಾರೆ ಡಿಸಿಸಿ ಬ್ಯಾಂಕ್ ಅಕ್ರಮ ತನಿಖೆ ಬೇಡ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಸುಧಾಕರ್ ಜೀವಂತ ಇರುವಾಗಲೇ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ತೆಗೆದು ಬಿಡಲ್ಲ ಡಿಸಿಸಿ ಬ್ಯಾಂಕ್ನಲ್ಲಿ ಅಡಿಯಿಂದ ಮುಡಿವರೆಗೂ ಕೂಡ ಭ್ರಷ್ಟರಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ರಮೇಶ್ ಕುಮಾರ್ ಹಿಡಿತ ಸಾಧಿಸೋದಕ್ಕೆ ಹೊರಟಿದ್ದಾರೆ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡರಿಗೆ ರಮೇಶ್ ಕುಮಾರ್ ಮಕ್ಮಲ್ ಟೋಪಿ ಹಾಕಿದ್ದಾರೆ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹೋಗೋಕ್ಕೆ ರಮೇಶ್ ಕುಮಾರ್ ಕಾರಣ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ ಸುಧಾಕರ್ ಗೌರಿಬಿದನೂರಿನಲ್ಲಿ ರಮೇಶ್ ಕುಮಾರ್ ವಿರುದ್ಧ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ ಕೊಚ್ಚಿಮೂಲ್ ಡಿಸಿಸಿ ಬ್ಯಾಂಕ್ ವಿಭಜನೆ ಮಾಡೋದು ಖಚಿತ ರಮೇಶ್ ಕುಮಾರ್ ಒಬ್ಬ ರಿಂಗ್ ಮಾಸ್ಟರ್ ಕೊಚ್ಚಿಮೂಲ್ ಮತ್ತು ಡಿಸಿಸಿ ಬ್ಯಾಂಕ್ ಮೇಲೆ ಹಿಡಿತವನ್ನ ಇಟ್ಟುಕೊಳ್ಳೋದಕ್ಕೆ ಹೊರಟಿದ್ದಾರೆ ರಮೇಶ್ ಕುಮಾರ್ ಅವರ ಆಟ ನಡೆಯೋದಿಲ್ಲ ಅಡಿಯಿಂದ ಮುಡಿಯವರೆಗೂ ಕೂಡ ಅಲ್ಲಿ ಭ್ರಷ್ಟರಿದ್ದಾರೆ ಡಿಸಿಸಿ ಬ್ಯಾಂಕಲ್ಲಿ ಅದೆಲ್ಲ ಕೂಡ ಹೊರಗೆ ತೆಗಿತೀವಿ ರಮೇಶ್ ಕುಮಾರ್ ಅವರನ್ನು ಜೈಲಿಗೆ ಕಳಿಸೋರು ಕೂಡ ವಿರಮಿಸೋದಿಲ್ಲ ಅಂತ ಗುಡುಗಿದ್ದಾರೆ ಡಾಕ್ಟರ್ ಸುಧಾಕರ್ ಇದರದು ಬಾಬ ನಮ್ಮ ವಾಲ್ಮೀಕಿ ರಾಮಾಯಣ ಬರೆದವರಲ್ಲ ಕೋಲಾರ ಡಿಸಿಸಿ ಬ್ಯಾಂಕ್ ಮಹಾಭಾರತ ಬರೀಬೋದು ನಮ್ಮ ನಿರ್ದೇಶಕರು ತಪ್ಪಿರ್ತಾರೆ ಗೊತ್ತಿಲ್ಲ ಪಾಪ ಅವರೆಲ್ಲ ಅಮಾಯಕರು ಇಲ್ಲಿ ಕೂತಿರೋರು ಅವ್ರಿಗೇನು ಗೊತ್ತಿಲ್ಲ ಶಿವಾರೆಡ್ಡಿ ಕೋಪ ಬಂದ್ರೆ ಎಲ್ಲ ಹೇಳ್ಬಿಡ್ತಾರೆ ಹಾಗಾಗಿ ಅಲ್ಲಿ ಒಬ್ಬ ರಿಂಗ್ ಮಾಸ್ಟರ್ ಇದ್ದಾರೆ ಗೋವಿಂದೇಗೌಡ ಕೂಡ ಅಲ್ಲಿ ಆಕ್ಟರ್ ಅಷ್ಟೇ ಗೋವಿಂದೇಗೌಡಂದು ಎಲ್ಲ ಇಲ್ಲ ಅಲ್ಲಿ ಅದಕ್ಕೆ ರಿಂಗ್ ಮಾಸ್ಟರ್ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಶ್ರೀನಿವಾಸ್ ಗೌಡರಿಗೂ ಡೈರೆಕ್ಷನ್ ಮಾಡಕ್ ಗೊತ್ತಿಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ರಮೇಶ್ ಕುಮಾರೇ ಅವರು ಎರಡೂ ಜಿಲ್ಲೆಯಲ್ಲಿ ರಾಜಕೀಯನ ಅವರು ಬೇಳೆಯನ್ನ ಬೇಯಿಸ್ಕೋಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ ಅವ್ರು ಹೇಳದಂಗೆ ಎಂಎಲ್ಎಗಳು ಆಗ್ಬೇಕು ಅನ್ನೋ ಒಂದೇ ಒಂದು ಆಸೆ ಅವರು ಶ್ರೀನಿವಾಸ್ ಗೌಡರನ್ನು ಬೇರೆ ಪಾಪ ಕೋಲಾರದಲ್ಲಿ ಅಲ್ಲಿ ಕೂಡ ಅವ್ರದ್ದು ಜಾತಿ ಕೆಡಿಸೋರಿಲ್ಲ ದಳದಿಂದ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ದಳಕ್ಕೆ ಹೋಗಕ್ಕೆ ಇವರೇ ಕಾರಣ ಇದರದು ಪಾಪ ನಮ್ಮ ವಾಲ್ಮೀಕಿ ರಾಮಾಯಣ ಬರೆದವರಲ್ಲ ಕೋಲಾರ ಡಿಸಿಸಿ ಬ್ಯಾಂಕ್ ಮಹಾಭಾರತ ಬರೀಬೋದು ನಮ್ಮ ನಿರ್ದೇಶಕರು ತಪ್ಪಿರ್ತಾರೆ ಏನೋ ಗೊತ್ತಿಲ್ಲ ಪಾಪ ಅವರೆಲ್ಲ ಅಮಾಯಕರು ಇಲ್ಲಿ ಕೂತಿರೋರು ಅವ್ರಿಗೇನು ಗೊತ್ತಿಲ್ಲ ಹೇಳಿದಾರ ಶಿವಾರೆಡ್ಡಿ ಕೋಪ ಬಂದ್ರೆ ಎಲ್ಲ ಹೇಳ್ಬಿಡ್ತಾರೆ ಅವರು ಹಾಗಾಗಿ ಅಲ್ಲಿ ಒಬ್ಬ ರಿಂಗ್ ಮಾಸ್ಟರ್ ಇದ್ದಾರೆ ಗೋವಿಂದೇಗೌಡ ಕೂಡ ಅಲ್ಲಿ ಆಕ್ಟರ್ ಅಷ್ಟೇ ಗೋವಿಂದೇಗೌಡಂದು ಎಲ್ಲ ಇಲ್ಲ ಅಲ್ಲಿ ಅದಕ್ಕೆ ರಿಂಗ್ ಮಾಸ್ಟರ್ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಬನಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮಲ್ಲಪ್ಪ ಈಗ ಸಂಪರ್ಕದಲ್ಲಿ ಮಲ್ಲಪ್ಪ ಮಾಜಿ ಸ್ಪೀಕರ್ ವಿರುದ್ಧ ಸುಧಾಕರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಎರಡು ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅದರಲ್ಲೂ ಕೂಡ ಸುಧಾಕರ್ ಮತ್ತು ರಮೇಶ್ ಕುಮಾರ್ ನಡುವೆ ಈ ಶೀತಲ ಸಮರ ಈಗ ನೇರ ಸಮರಕ್ಕೆ ಕಾರಣವಾಗುತ್ತಾ ಹೇಗೆ ಅಂತ ಸುರೇಶ್ ಏನಂದ್ರೆ ಇದು ಒಂದು ವೈಯಕ್ತಿಕ ಪ್ರತಿಷ್ಠೆ ಅಂತ ಹೇಳ್ಬೋದು ಯಾಕಂದ್ರೆ ಇಬ್ಬರ ನಡುವಿನ ಒಂದು ಪಾರಿಪತ್ಯ ಸಾಧಿಸೋದಕ್ಕೆ ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಏನಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ನಡುವಿನ ಒಂದು ಏನಿದೆ ಕೊಂಡಿ ಅಂತ ಹೇಳ್ಬೋದು ಡಿಸಿಸಿ ಬ್ಯಾಂಕ್ ಮತ್ತೆ ಕೊಚ್ಚಿಮೋಲ್ ಇವೆರಡು ಇಬ್ಬಾಗ ಆಗ್ಬೇಕು ಇಬ್ಬಾಗ ಆದ್ರೆ ಅದು ನ್ಯಾಯ ಸಿಗತ್ತೆ ಅನ್ನೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಈ ಬಿಜೆಪಿ ನಾಯಕರಾದಂತಹ ಸುಧಾಕರ್ ಅವರು ಮಾತಾದ್ರೆ ರಮೇಶ್ ಕುಮಾರ್ ಏನಿದ್ದಾರೆ ಮಾಜಿ ಸ್ಪೀಕರ್ ಅವರು ಅವರು ಏನಂದ್ರೆ ಇನ್ನೊಂದಷ್ಟು ಕಾನೂನು ರೀತಿಯ ಒಂದು ಪ್ರಕ್ರಿಯೆ ನಡೆದು ಅದು ಇಬ್ಬಾಗ ಆದ್ರೆ ಒಳ್ಳೇದು ಅನ್ನೋದು ಅವ್ರದ್ದು ಒಂದು ನೀತಿ ಆಗಿರುತ್ತೆ ಅದು ಅವ್ರದ್ದಲ್ಲ ಪ್ರಮುಖ ಕಾಂಗ್ರೆಸ್ ನಾಯಕರ ಬಹುತೇಕರ ಒಂದು ಅದು ಮಾತಾಗಿರುತ್ತೆ ಪ್ರಮುಖವಾಗಿ ಏನಂದ್ರೆ ಇವ್ರು ಸುಧಾಕರ್ ವಾದ ಏನಂದ್ರೆ ಇವರು ರಮೇಶ್ ಕುಮಾರ್ ಎರಡೂ ಜಿಲ್ಲೆಗಳಲ್ಲಿ ಒಂದು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಈ ರೀತಿ ಮಂಡುವಾದವನ್ನು ಮಾಡ್ತಾ ಇದ್ದಾರೆ ಅದು ಬಿಡಬೇಕು ಯಾಕಂದ್ರೆ ಅವ್ರಿಗೆ ಶ್ರೀನಿವಾಸ್ಪುರ ಆಗಿರ್ಬೋದು ಕೆಜಿಎಫ್ ಆಗಿರ್ಬೋದು ಸುಮಾರು 400-500 ಕೋಟಿ ಎಷ್ಟು ಒಂದೊಂದು ತಾಲೂಕಿಗೆ ಒಂದು ಡಿಸಿಸಿ ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದಾರೆ ನಮ್ಮ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಏನ್ ಮಾಡಿದ್ದಾರೆ ಒಂದು ಕರೆಸ್ಟೆನ್ಸಿಗೆ ಅವ್ರು ಕಷ್ಟ ಆಗ್ಬೇಕು ನಮ್ಗೆ ಇಡೀ ಜಿಲ್ಲೆಗೆ ಸೇರಿದ್ರು ಅಷ್ಟಿಲ್ವಲ್ಲ ಅನ್ನೋ ಒಂದು ರೀತಿ ಇವರು ವಾದ ಆಗಿರುತ್ತೆ ಪ್ರಮುಖವಾಗಿ ಅಂದ್ರೆ ಕೊಚ್ಚಿಮೂಲಲ್ಲೂ ಅಷ್ಟೇ ಅದು ಇಬ್ಬಾಗ ಆದ್ರೆ ನಮ್ಮ ರೈತರಿಗೆ ಹಾಲು ಉತ್ಪಾದಕರಿಗೆ ಸಹಕಾರಿ ಆಗುತ್ತೆ ಅನ್ನೋದು ಪ್ರಮುಖವಾಗಿ ಏನಂದ್ರೆ ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳು ಏನ್ ನಡೀತಾ ಇದೆ ರಾಜಕೀಯ ಬೆಳವಣಿಗೆಗಳು
ಅದಕ್ಕೆ ನೇರ ಹೊಣೆಗಾರರು ಇವರು ರಮೇಶ್ ಕುಮಾರ್ ಅನ್ನೋ ಒಂದು ರೀತಿಯಲ್ಲಿ ಆರೋಪ ಮಾಡ್ತಾರೆ. ಪ್ರಮುಖವಾಗಿ ಏನಂದ್ರೆ ಜೆಡಿಎಸ್ ಶ್ರೀನಿವಾಸ್ ಗೌಡ ಇದ್ರೆ ಅವ್ರನ್ನು ಸಹ ಕಾಂಗ್ರೆಸ್ ಗೆ ಮತ್ತೆ ಕರ್ಕೊಡೋಕೆ ಇವರದೇ ಪ್ರಮುಖ ಪಾತ್ರ ಅನ್ನೋದು ಅವರು ಹೇಳ್ತಾರೆ. ಮತ್ತೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಬಹುತೇಕವಾಗಿ ಅಕ್ರಮಗಳ ಆಗ್ರಹವೇ ಆಗಿದೆ, ಅದು ತನಿಖೆಗೆ ಒತ್ತಾಯ ಮಾಡಿದ್ವಿ, ಆದ್ರೆ ಇವರು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಇವ್ರ ಉದ್ದೇಶ ಏನು, ತಾವು ತಪ್ಪು ಮಾಡಿದೀವಿ ಅನ್ನೋ ರೀತಿಯಲ್ಲಿ ಒಂದು ಬಿಂಬಿಸ್ಕೊಳ್ತಾ ಇದ್ರೆ, ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಸಹ ಇವರು ಒಂದು ಸವಾಲಾಗ್ತಾ ಇದ್ರೆ. ಪ್ರಮುಖವಾಗಿ ಏನಂದ್ರೆ ಇಬ್ಬರು ಒಂದು ನಾಯಕರ ನಡುವೆ ಒಂದು ಪ್ರತಿಷ್ಠೆಯಾಗಿ ಒಂದು ಡಿಸಿಸಿ ಬ್ಯಾಂಕ್ ಮತ್ತು ಕೊಚ್ಚಿಮಲ್ಲು ಎದುರಾಗಿದೆ ಅಂತ ಹೇಳ್ಬೋದು ಸುರೇಶ್. ಓಕೆ ಮಲ್ಲಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.